ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಕಳಸಕ್ಕೆ ಹಾಕಿರುವಂಥ ವಸ್ತುಗಳನ್ನು ಏನು ಮಾಡಬೇಕು ಈ ನೀರನ್ನು ಎಲ್ಲಿ ಹಾಕಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಈ ವರಮಾಲಕ್ಷ್ಮಿ ಕಳಸಕ್ಕೆ ನಾವು ಯಾವ್ಯಾವ ವಸ್ತುಗಳನ್ನ ಹಾಕಿದ್ವಿ ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಅರ್ಶನ ಹಾಕಿದ್ವಿ ಕುಂಕುಮ ಹಾಕಿದ್ವಿ ಹಾಗೆ ಅಕ್ಷತೆ ಮತ್ತೆ ಹೂವನ್ನ ಹಾಕಿದ್ವಿ ಜೊತೆಗೆ ಇದಕ್ಕೆ ಲಾವಂಚದ ಬೇರು ಆರು ಬಾದಾಮಿ ಆರು ಗೋಡಂಬಿ ಆರು ಕವಡೆ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಆರು ಲವಂಗ ಆರು ಏಲಕ್ಕಿ ಒಂದು ಖರ್ಜೂರ ಒಂದು ಬಟ್ಲಡಿಕೆ ಜೊತೆಗೆ ಒಂದು ಅರ್ಶನದ ಕೊಂಬು ಮತ್ತೆ ಒಂದು ಬೆಳ್ಳಿ ನಾಣ್ಯ ಜೊತೆಗೆ ಒಂದು ಚಿನ್ನದ ಯಾವ್ದಾದ್ರು ಒಂದು ವಸ್ತುವನ್ನ ಈ ಕಳಸದ ಒಳಗಡೆ ಹಾಕಿದ್ವಿ ಇನ್ನು ಈ ವರಮಹಾಲಕ್ಷ್ಮಿ ಕಳಸವನ್ನ ಕದಲಿಸಿ ತೆಗೆದ ನಂತರ ಈ ವಸ್ತುಗಳನ್ನ ಏನ್ ಮಾಡಬೇಕು ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಅಲ್ವಾ ಕಳಸವನ್ನ ಕದಲಿಸಿ ತೆಗೆದ ನಂತರ ಮೊದಲು ಈ ನೀರನ್ನ ನಾವು ವಿಳ್ಯದಲ್ಲೇ ಅಥವಾ ಮಾವಿನಲ್ಲೇ ಇಟ್ಟಿರ್ತೀವಲ್ಲ ಆ ಎಲೆಯಿಂದ ನೀರಿನಲ್ಲಿ ಅದ್ಕೊಂಡು ಮನೆಯೆಲ್ಲ ಪ್ರೋಕ್ಷಣೆ ಮಾಡಬೇಕು ಮೊದಲು ಆ ತೀರ್ಥವನ್ನು ತುಂಬ ಪವಿತ್ರವಾದಂತಹ ತೀರ್ಥ ಅದು ಹಾಗೆ ಶಕ್ತಿಯುತವಾದಂತಹ ತೀರ್ಥ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಕೂಡ ಇದ್ರೂ ಅದು ದೂರ ಮಾಡುತ್ತೆ ಹಾಗಾಗಿ ಮೊದಲು ಆ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ಅನಂತರ ಅದರೊಳಗಡೆ ಹಾಕಿರೋಂಥ ಗೋಡಂಬಿ ಬಾದಾಮಿ ಹಾಗೆ ಖರ್ಜೂರ ಬಟ್ಲಡಿಕೆ ಅರ್ಶನದ ಕೊಂಬು ಇವೆಲ್ಲವನ್ನು ಕೂಡ ನೀರನ್ನು ಸಮೇತ ನಿಮ್ಮ ಜಮೀನಿದ್ರೆ ಅಲ್ಲಿಗೆ ಹಾಕ್ಬೋದು ಅಥವಾ ಅಲ್ಲಿಗೆ ಹೋಗೋದಕ್ಕಾಗೋಲ್ಲ ಅನ್ನೋರು ಯಾವುದಾದ್ರೂ ಒಂದು ಮರದ ಕೆಳಗಡೆ ಅಶ್ವತ್ಥ ಮರದ ಕೆಳಗಡೆ ಅಥವಾ ಆಲದ ಮರದ ಕೆಳಗಡೆ ಹಾಕಬಹುದು ಅಥವಾ ಯಾರು ತುಳಿದೇ ಇರುವಂತ ಕಡೆ ನೀವು ನೀರನ್ನು ಹಾಕಬೇಕಾಗತ್ತೆ ಮಿಕ್ಕಿರುವಂಥ ವಸ್ತುಗಳಾದಂತಹ ಗೋಮತಿ ಚಕ್ರ ಹಾಗೆ ಕವಡೆ ಕಮಲದ ಬೀಜ ಬೆಳ್ಳಿ ನಾಣ್ಯ ಜೊತೆಗೆ ಒಂದು ಚಿನ್ನದ ತುಂಡನ್ನು ಹಾಕಿದ್ವಲ್ಲ ಅದನ್ನ ತೆಗೆದು ನೀಟಾಗಿ ಒಂದರಲ್ಲಿ ಒರೆಸ್ಬಿಟ್ಟು ಒಂದು ನೀಟಾಗಿರುವಂಥ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಆ ವಸ್ತುಗಳನ್ನ ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ಅದನ್ನು ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೆಯದಾಗುತ್ತೆ ಈ ರೀತಿ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಈ ವಸ್ತುಗಳನ್ನ ಕಟ್ಟಿ ಇಡೋದ್ರಿಂದ ಮುಂದಿನ ವರಮಾಲಕ್ಷ್ಮಿ ಹಬ್ಬ ಏನು ಬರುತ್ತಲ್ಲ ಅಷ್ಟರೊಳಗಡೆ ನಿಮ್ಮ ಹಣ ಅಥವಾ ನಿಮ್ಮ ಸಿರಿ ಸಂಪತ್ತೇನಿತ್ತೆ ಅದು ದ್ವಿಗುಣಗೊಳ್ಳುತ್ತೆ ಅಂತಾನೆ ಅರ್ಥ ಯಾಕಂದ್ರೆ ಕಳಸದೊಳಗಡೆ ಹಾಕಿರುವಂತ ವಸ್ತುಗಳಿಗೆ ಆ ಲಕ್ಷ್ಮಿಯ ಅಂಶವನ್ನೋದು ಸೇರ್ಕೊಂಡಿರುತ್ತೆ ತುಂಬಾನೇ ಶಕ್ತಿಯುತವಾಗಿರುತ್ತೆ ಆ ವಸ್ತುಗಳು ಹಾಗಾಗಿ ಆ ವಸ್ತುಗಳನ್ನ ತೆಗೆದು ನೀವು ವರ್ಮಾಲಕ್ಷ್ಮಿ ಹಬ್ಬದ ಮಾರನೇ ದಿನ ಕ್ಯಾಶ್ ಬಾಕ್ಸ್ ಅಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಿ ತುಂಬಾನೇ ಒಳ್ಳೆಯದಾಗುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಳಸಕ್ಕೆ ಹಾಕಿರುವಂಥ ವಸ್ತುಗಳನ್ನ ಏನು ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಕಿಟ್ಟಿರುವಂಥ ಕಾಯಿ ಅಕ್ಕಿಯನ್ನ ಏನು ಮಾಡಬೇಕು ಗಣಪತಿಯನ್ನ ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ಆ ವಿಡಿಯೋಗೂ ಕೂಡ ವೆಯ್ಟ್ ಮಾಡ್ತಾ ಇರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್